नमस्ते सर तम हेसर ओबलेश अंत वही ओबलेश सर तुम यहा ग्राम पंचायत आय्के बदनेट ग्राम ईदने वार्डन आय्के मोदलने बारी ना सर मोदलने बारी मोदलने बारी ऐद्र तमेन सर सर अल्ते स्वल्प सोत सर वार्डन ಓ ಸಲ ನಿಂತು ಸೋತಿದ್ರ ಈ ಸಲ ಗೆದ್ದಿದ್ರ ಸರ್ ಒಂದು ಬಾರಿ ಸೋತು ಮತ್ತೊಮ್ಮೆ ಗೆದ್ದಿದ್ರ ತಮ್ಗೆ ಏನ್ ಅನ್ಸ್ತದೆ ಇವಾಗ ಸಂತೋಷ ಆಗ್ತದೆ ಸರ್ ಸಂತೋಷ ಆಗ್ತದೆ ತಮ್ಗೆ ಟೋಟಲ್ ಓಟು 300 ಓಟು ಬಂದ ಸರ್ 300 ಓಟು ಎಷ್ಟು ಓಟು ಲೀಡಿಂಗ್ ಅಲ್ಲಿ ಗೆದ್ದಿದ್ರ 80 ಓಟು ಲೀಡಿಂಗ್ 80 ಸರ್ ಯಾವ ಪಕ್ಷದ ಬೆಂಬಲ ಇದ್ರು ಕಾಂಗ್ರೆಸ್ ಪಕ್ಷದ ಬೆಂಬಲ ಕಾಂಗ್ರೆಸ್ ಓಕೆ ಸರ್ ಸರ್ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಯಾವ ಕುಂದು ಕೊಡ್ತಾ ಇದ್ದು ಕಾಣ್ತಾ ಇದೆ ಸರ್ ಇವಾಗ ಇವಾಗ ಸ್ವಲ್ಪ ನೀರಿಂದ ಪರಿತೈ ಸರ್ ಹ್ಮ್ ಈ ಕಂಬಗಳ ವ್ಯವಸ್ಥೆ ಸ್ವಲ್ಪ ಊರು ಹೊಸವರು ಈ ಊರಿನಲ್ಲಿ ಪಂಚಾಯತ್ ಸೇರ್ಪಡೆ ಅಂತೇಳಿ ಹೊಸ ಫ್ಲಾಟ್ ದಂಡ ತರ್ಬೇಕು ಸರ್ ಎನ್ನಿ ಯಾವ ಫ್ಲಾಟ್ಗಳಲ್ಲ ರೈತರು ಹೊಲದಲ್ಲಿ ಫ್ಲಾಟ್ ದಂಡ ಅಂತ ಚನ್ಸಕ್ಕಿ ಗ್ರಾಮದಲ್ಲಿ ಇವು ಮೇಲೆ ಆದೇಶ ಬಂದಿಲ್ಲ ಸರ್ ಪಂಚಾಯತ್ ಸೇರ್ಪಡೆ ಆಗ ಅದರಿಂದ ಸ್ವಲ್ಪ ತೊಂದರೆ ಇದೆ ಸರ್ ಜನ ಮನೆಗಳಿಗೆ ತೊಂದರೆ ಇದೆ ನೀರಿನ ವ್ಯವಸ್ಥೆ ನಿಮ್ಮ ಗ್ರಾಮದ ನೀರಿನ ವ್ಯವಸ್ಥೆ ತುಂಬಾ ತೊಂದರೆ ಇದೆಯಾ ಒಳಚರಂಡಿ ವ್ಯವಸ್ಥೆ ಹಾಗೂ ರೋಡ್ ಒಳಚರಂಡಿ ವ್ಯವಸ್ಥೆ ಬೇಕು ರೋಡ್ ವ್ಯವಸ್ಥೆ ಬೇಕು ಸರ್ ಇವುಗಳು ಸಮಸ್ಯೆಗಳು ಇವೆ ನಿಮ್ಮ ಗ್ರಾಮದಲ್ಲಿ ಓಕೆ ಸರ್ ಎಲ್ಲ ವಾರ್ಡ್ಗಳಲ್ಲೇ ಇದಾವೆ ಸರ್ ಸಮಸ್ಯೆಗಳು ಸರ್ ತಾವು ಈಗ ಯಾವ್ದೋ ಸಂಘ ಸಂಸ್ಥೆಯಲ್ಲಿ ಇದ್ರ ನೀವು ಇಲ್ಲ ಸರ್ ನಾವು ಯಾವ ಸಂಘ ಸಂಸ್ಥೆಯಲ್ಲಿ ಇಲ್ಲ ತಾವು ರಾಜಕೀಯಕ್ಕೆ ಬರಕ್ಕೆ ತಮಗೆ ಗುರುಗಳು ಅಂತ ಯಾರು ಇದಾರ ಯಾರು ಇಲ್ಲ ನಿಮ್ಮ ಸ್ವಇಚ್ಛೆಯಿಂದ ನೀವೇ ನಿಂತು ನಮ್ಮ ವಾರ್ಡ್ನಲ್ಲಿ ನಾವು ಗೆಲ್ಲಬೇಕು ಒಬ್ಬರಿಗೆ ಯಾಕೆ ಇದು ಮಾಡಿ ಕೇಳ್ಕೋಬೇಕು ನಮ್ಮ ಎಲ್ಲ ನಮ್ಮ ಓಣಿಗೆ ಇದಾಗಬೇಕಾದ್ರೆ ನಾವು ಬರ್ಬೇಕಂತೇಳಿ ನಾವು ನಿಂತ್ಕೊಂಡು ಇದು ಮಾಡ್ಕೊಂಡಿವಿ ಸರ್ ಹ್ಞೂ ಓಕೆ ಸರ್ ಸರ್ ಈಗಿನ ರಾಜಕೀಯಕ್ಕೆ ಎಜುಕೇಷನ್ ಬೇಕೋ ಬೇಡೋ ಸರ್ ರಾಜಕೀಯಕ್ಕೆ ಎಜುಕೇಷನ್ ಸ್ವಲ್ಪ ಬೇಕಾಗುತ್ತೆ ಸರ್ ಬೇಕಾಗಿದ್ರೆ ಚಂದ ಸರ್ ಈಗ ಎಜುಕೇಷನ್ ಬೇಕು ಅಂತ ಹೇಳ್ತಾ ಇದ್ರೆ ಏನು ಉದ್ದೇಶಕ್ಕೋಸ್ಕರ ಎಜುಕೇಷನ್ ಇರ್ಬೇಕು ಸರ್ ಇವಾಗ ಸರ್ ಹಂಗಲ್ಲ ಜನರು ನಾಲ್ಕು ಹುಡ್ರಾಲು ನಾಲ್ಕು ತೊಂದರೆ ಅಲ್ಲ ಎಜುಕೇಷನ್ ಇರ್ತಾರೆ ಅವ್ರವರೇ ಅನುಕೂಲ ಆಗಿಬಿಡ್ತಾರೆ ಸರ್ ವಿದ್ಯೆ ಇಲ್ಲದರಿಗೆ ಸ್ವಲ್ಪ ತೊಂದರೆ ಆಗತ್ತೆ ಅಂತ ನನ್ನ ಸ್ವಂತ ವೈಯಕ್ತಿಕ ಸರ್ ಓಕೆ ಸರ್ ಸರ್ ಈಗ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಎಷ್ಟು ಓದಿರ್ಬೇಕು ಅಂತ ಸೀಮಿತ ಮಾಡಿದ್ರೆ ಸರ್ಕಾರದಿಂದ ಎಷ್ಟು ಓದಿರ್ಬೇಕು ಅಂತ ನಿಮ್ಮ ಅನಿಸಿಕೆ ಆದಷ್ಟು ಒಳ್ಳೆ ಕ್ಲಾಸ್ ಎಸ್ ಎಲ್ ಸಿ ಹಾಗೂ ಎಸ್ ಎಸ್ ಎಲ್ ಸಿ ಅಷ್ಟ ಮಾಡಿರ್ಬೇಕು ಅಂತ ಹೇಳ್ತಾ ಇದ್ದೀರಾ ಓಕೆ ಸರ್ ಸರ್ ಇವಾಗ ನೀವು ಗ್ರಾಮ ಪಂಚಾಯತಿ ಅನುದಾನ ಅಂತ ಬಂದಾಗ ಮೊದಲ ಆದ್ಯತೆ ಯಾವುದು ಕೊಡಕ್ಕೆ ಇಷ್ಟಪಡ್ತೀರಾ ಒಳಸರಿ ರಸ್ತೆಗಳು ಕಂಬದ ರಸ್ತೆ ದೀಪ ಕಂಬದ ಬೀದಿ ದೀಪ ಹಾಗೂ ಒಳಚರಂಡಿ ವ್ಯವಸ್ಥೆ ರಸ್ತೆ ಇವುಗಳಿಗೆ ಮೊದಲ ಆದ್ಯತೆ ಕೊಡಕ್ಕೆ ಇಷ್ಟಪಡ್ತೀರಾ ಮೂಲದಲ್ಲಿ ತೊಂದರೆ ಆದ್ರೆ ನಾವು ಮಾಡ್ಬೇಕು ಸರ್ ಅಂತವಕ್ಕೆ ಆದ್ಯತೆ ಕೊಡ್ಬೇಕು ಓಕೆ ಸರ್ ಸರ್ ಈಗಿನ ರಾಜಕೀಯಕ್ಕೆ ಯುವಕರು ತುಂಬಾ ಜನ ಮುಂದೆ ಬರ್ತಾ ಇದ್ದಾರೆ ಅಲ್ವಾ ಅವ್ರಿಗೆಲ್ಲ ಯಾವ ರೀತಿ ಸಂದೇಶ ಕೊಡಕ್ ಇಷ್ಟಪಡ್ತಾರೆ ಸಮಯದಲ್ಲಿ ಬರ್ಬೇಕು ಸರ್ ಯುವಕರು ಬರ್ಬೇಕು ಓದ್ಯಾರ ಸ್ವಲ್ಪ ಓದ್ಕೊಂಡಿರ್ಬೇಕು ಹಂಗಾರ ಪ್ರಪಂಚ ರಾಜಕೀಯ ಅರ್ಥ ಆಗ ಸರ್ ನಮ್ಮಂತ ಸ್ವಲ್ಪ ಅಕ್ಷರ ಇಲ್ದಾರಿಗೆ ಸ್ವಲ್ಪ ತ್ರಾಸ ಆಗುತ್ತೆ ಸರ್ ತಿಳುವಳಿಕೆ ಮೇಲೆ ಹೋಗ್ಬೇಕಷ್ಟೇ ಒಬ್ರಿಗೆ ಯುವಕರು ಮುಂದೆ ಬಂದು ತಮ್ಮ ಗ್ರಾಮನ ಬೆಳೆಸ್ಕೊಂಡೋಗ್ಬೇಕು ಹೌದು ಸರ್ ಅಂತ ಹೇಳ್ತೇವೆ ಒಳ್ಳೆ ಬುದ್ಧಿ ಇರ್ಬೇಕು ಸರ್ ಎಲ್ಲರಿಗೂ ಒಳ್ಳೆ ಬುದ್ಧಿ ಇದ್ರೆ ಅನುಕೂಲ ಆಗುತ್ತೆ ಸರ್ ಓಕೆ ಸರ್ ಸರ್ ಇವಾಗ
ನಿಮ್ಮ ಗ್ರಾಮ ಪಂಚಾಯತಿ ಇಲ್ಲಿ ಒಟ್ಟು ಎಷ್ಟು ಜನ ಮೆಂಬರ್ ಇದ್ದೀರಾ? ನಿಮ್ಮ ಗ್ರಾಮ ಪಂಚಾಯತಿ ಇಲ್ಲಿ ಟೋಟಲ್ 22 ಜನ ಮೆಂಬರ್ ಇದ್ದಾರೆ. ತಮ್ಮ ಪಂಚಾಯತಿಗೆ ಏನೆಲ್ಲ ಅನುದಾನ ಬಂದೈತೆ ಇವಾಗ? ಕಾಡಿಂದು ಅನುದಾನ ಶ್ರಮ ಮಸ್ಯಾನ ಸಸ್ಮೇನ ಅದು ಸರ್ ಶಿಶಿರೋಡ್ ಹಾಕೋದು ಉದಯ ಕಾತ್ರದ ಹಣ ಸರ್ ಉದಯ ಕಾತ್ರೆ ಇವುಗಳು ಅನುದಾನ ಬಂದೈತೆ ನಿಮ್ಮ ಪಂಚಾಯತಿ. ಓಕೆ ಸರ್. ಸರ್ ಈಗ ನೀವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇತ್ತು ಗೆದ್ದಿದ್ದೀರಾ, ಈಗ ಮುಂದಕ್ಕೆ ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕು ಪಂಚಾಯತಿಗೆ ನಿಲ್ಬೇಕು ಅಂತ ಆಸೆ ಇದೀವ ಅಥವಾ ಗ್ರಾಮ ಪಂಚಾಯತಿ ಸಾಕು ಗ್ರಾಮ ಮಟ್ಟದ ಸಾಕು ಅಂತ ಅನಿಸ್ತಾ ಇದೆ? ಗ್ರಾಮ ಮಟ್ಟದ ಸಾಕು ನಮಗೆ ಸರ್. ಯಾಕೆ ಸರ್ ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕು ಪಂಚಾಯತಿ ಹೋಗಕ್ಕೆ ಸರ್? ನಮ್ಗೆ ವಿದ್ಯೆ ಇಲ್ಲಲ್ಲ, ವಿದ್ಯೆ ಇದ್ರೆ ಮುಂದಕ್ಕೆ ಹೋದ್ರೆ ಅನುಕೂಲ ಆಗುತ್ತೆ ಸರ್. ಈಗ ವಿದ್ಯೆ ವಿದ್ಯೆ ಇದ್ರೆ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರ, ವಿದ್ಯೆ ಹೇಳ್ತಾನೆ ಇರೋರು ಎಷ್ಟೋ ಜನ ರಾಜಕೀಯಕ್ಕೆ ಬಂದಿದ್ದಾರೆ ಅಲ್ವಾ? ಈಗ ನಿಮ್ಗೆ ಏನ್ ಅನಿಸ್ತದೆ ಈಗ ಮುಂದಕ್ಕೆ ದೇವ್ರದ್ದನ್ ಸರ್ ಯಾರನ್ನ ಬೆಂಬಲ ಸಿಕ್ಕ್ರ ಅನುಕೂಲ ಆದ್ರೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ನಾವು ಬಡವರು. ಆದಷ್ಟು ನಾವಿನ್ನ ಇವಾಗ ಫಸ್ಟ್ ಸರ್ ಬಂದ್ವಿ ಸರ್. ಈಗ ನೀವು ಗ್ರಾಮ ಪಂಚಾಯತಿಲಿ ಒಳ್ಳೆತನದಿಂದ ಕೆಲಸ ಮಾಡಿಕೊಂಡು ಮುಂದಕ್ಕೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು ಅಂತ ಆಸೆ ಇದೆ? ಹೌದು ಸರ್. ಓಕೆ ಸರ್, ನಾರ ಸಹ ಇದ್ರೆ ಹೋಗ್ಬೋದು ಸರ್. ಓಕೆ ಸರ್. ಸರಿ, ಇವಾಗ ನೀವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಂತ ಗೆದ್ದಿದ್ದೀರಾ, ತಮ್ಮ ಊರಿನ ಗ್ರಾಮಸ್ಥರೇ ಕಾರಣ, ಅವ್ರಿಗೆಲ್ಲ ಯಾವ ರೀತಿಯ ಸಂದೇಶ ಕೊಡಕ್ಕೆ ಇಷ್ಟಪಡ್ತಾ ಇದ್ದಾರೆ ಸಮಾಜ? ಎಲ್ಲರೂ ಸಂತೋಷ ಸರ್, ಅವರೆಲ್ಲ ನಮ್ಮ ಪ್ರೀತಿಯಿಂದ ಗೆಲ್ಸ್ಯಾರ. ಅವರ ಅಭಿಮಾನಕ್ಕೆ ನಾನು ಹೆಣ ಆಗಿರ್ತೀನಿ. ಅವ್ರಿಗೆಲ್ಲ ನಿಮ್ಮ ಪಂಚಾಯತಿಯಿಂದ ಏನೇ ಅನುದಾನ ಬಂದರೂ ಎಲ್ಲ ಗ್ರಾಮಸ್ಥರಿಗೆ ತಲುಪಿಸೋಕೆ ಇಷ್ಟಪಡ್ತೀರಾ? ಎಲ್ಲ ಫ್ರೀಯಾಗಿ ಅಂದ್ಬಿಟ್ಟು ಸರ್, ಒಂದಾಗಿ ಕೇಟಿಬಿಡೋ ಬಿಡ್ತಿಲ್ಲ ಸರ್ ನಾನು. ಓಕೆ ಸರ್. ಸರ್, ಇಷ್ಟು ಹೊತ್ತು ತಮ್ಮ ಮನದಾಳದ ಮಾತನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ತಮ್ಮಿಬ್ಬರು ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.